ಮೈಸೂರು ಜಿಲ್ಲಾಧಿಕಾರಿ ರಂದೀಪ್ ಬೀದಿ ನಾಯಿಗಳನ್ನು ಸಾಕಿ ಅವುಗಳನ್ನು ಪೋಷಣೆ ಮಾಡುವ ಮೂಲಕ ಆದರ್ಶ ಮೆರೆದಿದ್ದಾರೆ. ಹೀಗಾಗಿ 4 ಬೀದಿ ನಾಯಿಗಳು ಜಿಲ್ಲಾಧಿಕಾರಿ ಕುಟುಂಬದ ಸದಸ್ಯರಾಗಿ ಜಲಸನ್ನಿಧಿಯಲ್ಲಿ ಆರಾಮವಾಗಿದ್ದಾವೆ. ಅವರೇ ಲಿಲ್ಲಿ, ಈಕೆಯ ಹೆಣ್ಣು ಮಕ್ಕಳಾದ ಬ್ರೌನಿ, ಚಬ್ಬಿ, ಸ್ಮಾರ್ಟಿ ನಾಯಿಗಳು. ರಂದೀಪ್ ಅವರು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಸಾಕಿ ಸಲುಹಿದ ಬೀದಿ ನಾಯಿ ಇದು. ಆದರೆ ಜಿಲ್ಲಾಧಿಕಾರಿ ರಂದೀಪ್ ಮತ್ತು ಅವರ ಪತ್ನಿಯ ಆರೈಕೆಯಿಂದ ಮನೆಯ ಸದಸ್ಯೆಯೇ ಆಗಿಬಿಟ್ಟಿವೆ. ಪ್ರತಿದಿನ ಮನೆ ಎದುರು ಬರ್ತಾ ಇದ್ದ ಸುಮಾರು 1.5 ವರ್ಷದ ಹೆಣ್ಣು ನಾಯಿ ಮರಿಗಳನ್ನು ಗಮನಿಸಿದ ಜಿಲ್ಲಾಧಿಕಾರಿ ಪತ್ನಿ ಅರ್ಪಿತಾ ಅವರು ನಿತ್ಯ ಊಟ ಹಾಕಲಾರಂಭಿಸಿದರು. ಪ್ರತಿದಿನ ದಂಪತಿ ಮಾಡ್ತಾ ಇದ್ದ ಆರೈಕೆಗೆ ಮನಸೋತ ನಾಯಿ ಮನೆ ಬಿಟ್ಟು ಕದಲ್ತಾನೇ ಇರಲಿಲ್ಲ. ರಂದೀಪ್ ಲಿಲ್ಲಿ ಅಂತ ಅದಕ್ಕೆ ಹೆಸರು ಕೂಡ ಇಟ್ಟರು. ವಿಜಯಪುರದಿಂದ ವರ್ಗವಾಗಿ ಬಂದ ಜಿಲ್ಲಾಧಿಕಾರಿ ಡಿ ರಂದೀಪ್ ಮೈಸೂರಿನಲ್ಲಿ ನೆಲೆಸಿದರು. ಆದರೆ ಅವರನ್ನೇ ನಂಬಿದ್ದ ಆ ನಾಯಿಗಳು ಊಟ ಬಿಟ್ಟು ಅವರಿಗಾಗಿ ಸೊರಗಿದ್ವು. ವಿಷಯ ತಿಳಿದ ಜಿಲ್ಲಾಧಿಕಾರಿ ಆ ನಾಯಿಗಳನ್ನು ಮೈಸೂರಿಗೆ ತಂದು ಪೋಷಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಯವರು ಸಾಕ್ತಾ ಇರುವ ಬೀದಿ ನಾಯಿಗಳಿವು. ಆ 4 ನಾಯಿಗಳನ್ನು ನಾವೀಗ ನೋಡ್ಬೋದು. ಇದು ಜಿಲ್ಲಾಧಿಕಾರಿಯ ಪ್ರಾಣಿ ಪ್ರೀತಿ. ಮೈಸೂರಿಗೆ ವರ್ಗವಾಗಿ ಬಂದರು ಅಂತ ನಾಯಿಗಳು ಏನೂ ತಿಂದೆ ಸೊರಗಿ ಹೋಗಿದ್ವು. ಈ ವಿಚಾರ ತಿಳಿದಂತಹ ಜಿಲ್ಲಾಧಿಕಾರಿಗಳು ಮತ್ತೆ ಮೈಸೂರಿಗೆ ಆ ನಾಯಿಗಳನ್ನು ಕರೆತಂದು ಈಗ ಪೋಷಿಸ್ತಾ ಇದ್ದಾರೆ. ಜನರು ಪ್ರೀತಿ ತೋರೋದ್ರಿಂದ, ಅಂದರೆ ಬೀದಿ ನಾಯಿಗಳಿಗೆ ಜನರು ಪ್ರೀತಿ ತೋರೋದ್ರಿಂದ ಅವುಗಳ ಹಾವಳಿ ಕಡಿಮೆ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಜಿಲ್ಲಾಧಿಕಾರಿ ರಂದೀಪ್ ಜೊತೆ ನಮ್ಮ ಪ್ರತಿನಿಧಿ ಮಧುಸೂದನ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಶ್ವಾನಗಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಲಕ್ಷ ಲಕ್ಷ ಖರ್ಚು ಮಾಡಿ ಮನೆಯಲ್ಲಿಗೆ ಹೊಸ ತಳಿಯ ಒಳ್ಳೆ ತಳಿಯ ನಾಯಿಗಳನ್ನ ತಂದು ಸಾಕ್ತೀವಿ. ಆದರೆ ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನ ಮುತುವರ್ಜಿ ಮಾಡುವಂಥವ್ರು ಯಾರು? ಅಂಥ ಒಂದು ವಿನೂತನ ಕಾರ್ಯ ಮತ್ತು ಅನುಕರಣೀಯ ಕಾರ್ಯವನ್ನು ಮೈಸೂರು ಜಿಲ್ಲಾಧಿಕಾರಿ ರಂದೀಪ್ ಅವರು ಮಾಡಿದ್ದಾರೆ. ಬನ್ನಿ, ಇಂಥ ಒಂದು ವಿನೂತನವಾದ ಪ್ರಯತ್ನ ಮತ್ತು ಅನುಕರಣೀಯ ಪ್ರಯತ್ನ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಕೇಳೋಣ ಸರ್, ಈ ನಾಯಿಗಳು ಇಷ್ಟು ದಿನ ಎಲ್ಲಿದ್ವು? ಕಳೆದ 1 ವರ್ಷದಿಂದ ನಮ್ಮ ಜೊತೆನೇ ಇದ್ದಾರೆ ಇಲ್ಲೇ ಮೈಸೂರಲ್ಲಿ. ಒಂದು ತಾಯಿ ಇದ್ದಾಳೆ ಒಬ್ಬಳು, ಮತ್ತು 3 ಮಕ್ಕಳು, 3 ಮರಿಗಳು. ಸೊ ಕೂಡಲೇ ಅವರನ್ನು 1 ತಿಂಗಳಾದಮೇಲೆ ಇಲ್ಲಿ ತರಿಸ್ಕೊಂಡ್ವಿ ಮೈಸೂರಿಗೆ. ಈ ನಾಯಿ, ತಾಯಿ ನಾಯಿ ಏನಿದೆ ಆ ನಾಯಿ ನಿಮಗೆ ಸಿಕ್ಕಿದ್ದಾದ್ರೂ ಹೇಗೆ, ಅದನ್ನೇ ಸಾಕಬೇಕು ಅಂತ ಅನಿಸಿದ್ದಾದ್ರೂ ನಿಮ್ಗೆ ಹೇಗೆ ಅಂತ? ಸಾಕಬೇಕು ಅಂತ ಇರಲಿಲ್ಲ. ನನ್ನ ಮನೆಯವರು ಯೂಶಲಿ ವೈಫ್ ಎಲ್ಲಾದರೆ ನಾಯಿ ನೋಡಿದರೆ ಊಟ ಕೊಡೋ ಇದಿದೆ ಅವ್ರಿಗೆ. ಯಾಕಂದರೆ ನಾನು ಕೂಡ ನನ್ನ ಮನೆಯಲ್ಲಿ ನಾಯಿಗಳು ಇಟ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಅವರು ಕೂಡ ಇಟ್ಕೊಂಡಿದ್ರು. ಸೊ ನಾಯಿಗಳಂದರೆ ಅವ್ರಿಗೆ ವಿಶೇಷ ಪ್ರೇಮ ಇದೆ. ಈ ಒಂದು ನಾಯಿ ಲಿಲ್ಲಿ ಏನು ಪ್ರತಿದಿನ ಅಲ್ಲಿ ಡಿ ಸಿ ಮನೆ ಗಾರ್ಡ್ ರೂಮ್ ಏನಿತ್ತು ಅಲ್ಲಿ ಬರ್ತಾಯಿದ್ಲು, ಮತ್ತು ಅವ್ರು ಗಾರ್ಡ್ ಸ್ವಲ್ಪ ಸ್ವಲ್ಪ ಊಟ ಹಾಕ್ತಾಯಿದ್ರು. ಅದು ನಾನು ನೋಡಿ ಏನು ಸ್ವಲ್ಪನೇ ಹಾಕ್ತಾಯಿದ್ರೆ ಅಂತ ನಾನೇ ಹೇಳಿದೆ ಇನ್ನಷ್ಟು ಊಟ ಹಾಕಿ ಅಂತ. ಅದು ದಿನನಿತ್ಯ ಅವ್ರಿಗೆ ಊಟ ಹಾಕ್ತಾ ಹಾಕ್ತಾ ಮನೆ ಒಳಗೇ ಬಂದುಬಿಟ್ಲು ಅವಳು. ಈ ಸಾಮಾನ್ಯವಾಗಿ ಜನಗಳು ಅಂತ ಹೇಳಿದ್ರೆ ನಾಯಿಗಳಿಗೆ ತುಂಬಾ ಹಣ ಖರ್ಚು ಮಾಡಿ ಸಾಕ್ತಾರೆ, ಅಂದರೆ ಒಳ್ಳೆ ತಳಿಗಳು ಇರಬೇಕು ಅಂತೇಳಿ. ಬೀದಿ ನಾಯಿನ ಯಾರು ಸಾಕೋದಿಕ್ಕೆ ಹೋಗೋದಿಲ್ಲ. ಒಬ್ಬ ಜಿಲ್ಲಾಧಿಕಾರಿಯಾಗಿ ನೀವು ಆ ನಾಯಿಗಳನ್ನ ಪೋಷಣೆ ಮಾಡಬೇಕು ಅಂತ ಅನ್ಸಿದ್ರಿ, ಯಾತಕ್ಕಾಗಿ? ಅಥವಾ ಆ ನಾಯಿಗಳಿಗೂ ಅಥವಾ ಒಳ್ಳೆ ತಳಿ ನಾಯಿಗಳಿಗೂ ಏನಾದ್ರು ವ್ಯತ್ಯಾಸ ಕಾಣ್ತೀರ ನೀವು ಅಂತ? ಇಲ್ಲ, ನನಗೇನು ವ್ಯತ್ಯಾಸ ಕಾಣ್ದಿಲ್ಲ. ನಾನು ಬೀದಿ ನಾಯಿಗಳು ಸಾಕಬೇಕು ಅಂತ ಅವ್ರನ್ನೇನು ಸಾಕಿಲ್ಲ. ಆದರೆ ಮನೆಯಲ್ಲಿ ಆ ನಾಯಿ ಬಂತು, ನಮ್ಮದು ಅಟ್ಯಾಚ್ಮೆಂಟ್ ಬೆಳೀತು. ಮತ್ತು ಯಾವತ್ತೂ ನಾವು ಅವರನ್ನು ಬೀದಿ ನಾಯಿ ಅಂತಲೇ ನೋಡಿಲ್ಲ. ಯಾಕಂದರೆ ನೀವು ಆ ಬ್ರೀಡು ನೋಡ್ಬೋದು, ಈಗಂತೂ ಇಂಜೆಕ್ಷನ್ ಕೊಟ್ಟು ಅವ್ರಿಗೆ ಎಲ್ಲ ಟ್ರೀಟ್ಮೆಂಟು ಕೊಟ್ಟು, ಈಗಂತೂ ಎನಿ ಟಾಪ್ ಬ್ರೀಡ್ ನೀವು ನಾಯಿದು ತೊಗೊಂಡ್ರೆ ಆ ಬ್ರೀಡ್ ಜೊತೆ ಇವ್ರು ಕಂಪೀಟ್ ಮಾಡ್ಬೋದು. ಇಷ್ಟು ಬೀದಿ ನಾಯಿಗಳಿದೆ, ಸಾಕಷ್ಟು ತೊಂದರೆಗೊಳಗಾಗ್ತಾ ಇರುತ್ತೆ, ಜೊತೆಗೆ ಅವುಗಳಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಅವಳು ನಾಯಿ ಬೀದಿ ನಾಯಿ ಅವಳಿ ಜಾಸ್ತಿ ಅಂತಾರೆ. ಇದಕ್ಕೆ ಏನಾದರೂ ಪರಿಹಾರ ಇದೆಯಾ, ಅಥವಾ ಜಿಲ್ಲಾಧಿಕಾರಿಗಳಿಗೆ ನೀವೇನಾದರೂ ಪರಿಹಾರ ಸೂಚಿಸ್ತೀರಾ ನಗರ ಜನಕ್ಕೆ? ಇಲ್ಲ, ಬೀದಿ ನಾಯಿಗಳು ನೋಡಿ, ಕೆಲವೊಂದು ಬೀದಿ ನಾಯಿಗಳಿಂದ ತೊಂದರೆ ಅಂತೂ ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಇದನ್ನು ಸ್ವಲ್ಪ ಸೈಂಟಿಫಿಕ್ಕಾಗಿ ಹ್ಯಾಂಡಲ್ ಮಾಡಬೇಕು. ಈಗ ಸರ್ಕಾರದ ABC ಪಾಲಿಸಿ ಏನಿದೆ, ಸ್ಟೆರಿಲೈಸೇಷನ್ ಏನಿದೆ ನಾಯಿಗಳದ್ದು, ಅದು ಒಂದು ಕಡೆ ನಾವು ಮಾಡ್ತಾ ಹೋಗಬೇಕು. ಬಟ್ ಅದೇ ರೀತಿಯಲ್ಲಿ ಯಾವುದೇ ಥರದ ಹಿಂಸಕ್ಕೆ ಅಥವಾ ಅವ್ರಿಗೆ ಸಾಯಿಸೋದು ಇದೆಲ್ಲ ಕಂಪ್ಲೀಟ್ಲಿ ನಿಷೇಧ ಆಗಿರುವಂಥದ್ದು ವಿಷಯ. ಇದನ್ನಂತೂ ಮಾಡೋಕ್ಕೆ ಹೋಗಬಾರ್ದು.
ಎಲ್ಲಾದರೆ ಅವಕಾಶ ಇದ್ದರೆ ನಾನು ಮನವಿ ಮಾಡ್ಕೋತೀನಿ ಸಾರ್ವಜನಿಕರಲ್ಲಿ, ಅವರು ಅಡಾಪ್ಟ್ ಮಾಡಿಕೊಳ್ಳಿ, ಬೀದಿ ನಾಯಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಒಳ್ಳೆ ಸಂದೇಶ ಹೋಗಲಿ. ಆ ಒಂದು ರೀತಿಯಲ್ಲಿ ಸಮಾಜಕ್ಕೆ ಸಾರ್ವಜನಿಕರು ಕೂಡ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ಇದು ಜಿಲ್ಲಾಧಿಕಾರಿ ರಂದೀಪ್ ಅವರ ಮಾತಾಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ನಾವುಗಳು ಬೀದಿ ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ ಹೋದರೆ ಖಂಡಿತವಾಗ್ಲೂ ಬೀದಿ ನಾಯಿಗಳಿಂದ ಜನರಿಗೆ ಆಗ್ತಾಯಿರ್ತಕ್ಕಂಥ ತೊಂದರೆಗಳು ಖಂಡಿತವಾಗ್ಲೂ ತಪ್ಪುತ್ತೆ, ಜೊತೆಗೆ ಸಮಾಜನೂ ಕೂಡ ಉತ್ತಮವಾಗಿರುತ್ತೆ ಅನ್ನೋ ಒಂದು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಮ್ ಚಿನ್ಕುರುಳಿ, ಸುವರ್ಣ ನ್ಯೂಸ್, ಮೈಸೂರು.